ಪಾದಯಾತ್ರೆಯನ್ನು ನಾವು ಕರೆ ನೀಡಿದ ಮೇಲೆ ಹಲವಾರು ಬೆಳವಣಿಗೆಗಳಾಗಿದ್ದಾವೆ. ದೆಹಲಿಯಲ್ಲಿ ಒಂದು ಮೀಟಿಂಗು ನಾವು ನೋಡಿದ್ದೀವಿ, ನಿತಿನ್ ಗಡ್ಕರಿ ಅವರ ಕಚೇರಿಯಲ್ಲಿ ನಡೆದಿದೆ. ಅದರಲ್ಲಿ ಅವರು ಎನ್ ಎಂ ಪಿ ಟಿಗೆ ಇದನ್ನು ಶಿಫ್ಟ್ ಮಾಡ್ತೀವಿ ಅಂತ ಸಚಿವರು ಹೇಳಿದ್ದಾರೆ ಅಂತ ನಮ್ಮ ಎಂ ಪಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ನಮಗೆ ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ನಂಬಿಕೆಗೆ ಒಂದು ಅರ್ಹ ಅಂತ ಅನಿಸೋದಿಲ್ಲ. ಯಾಕೆಂದರೆ ಈ ಸಭೆಯ ಒಂದು ಅಧಿಕೃತವಾದ ಸಭೆ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಅನೌಪಚಾರಿಕ ಸಭೆಯಲ್ಲಿ ಆಗಿದ್ದನ್ನು ಮತ್ತು ಎಂ ಪಿ ಅವರು ಈ ಹಿಂದೆ ಹಲವಾರು ಇಂಥ ಮಾತುಗಳನ್ನು ಹೇಳಿದ್ದಾರೆ, ಅದರಿಂದಾಗಿ ನಾವು ನಂಬೋ ಸ್ಥಿತಿ ಇಲ್ಲ. ಅದರಿಂದಾಗಿ ಇವತ್ತು ಇಷ್ಟು ದೊಡ್ಡ ರೀತಿಯಲ್ಲಿ ಜನ ಪಾದಯಾತ್ರೆಯಲ್ಲಿ ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ. ನಮ್ಮ ಬೇಡಿಕೆ ಏನಂದರೆ, ನೀವು ಈ ರೀತಿ ಹಾರ್ಬರಲ್ಲಿ ಹಾಕ್ತೀವಿ ಅಂತ ಹೇಳೋದು ಅಥವಾ ಮರ್ಜರ್ ಮಾಡ್ತೀವಿ ಅಂತ ಹೇಳೋದು ಅದು ನಿಮಗೆ ಬಿಟ್ಟದ್ದು. ಆದರೆ ನೀವು ಸುರತ್ಕಲ್ ಟೋಲ್ ಗೇಟು ತಾತ್ಕಾಲಿಕ ಟೋಲ್ ಗೇಟ್ ಅನ್ಯಾಯ ಇದ್ದು ಅಂತ ನೀವು ಒಪ್ತೀರಿ. ನೀವು ಒಪ್ಪಿದ ಮೇಲೆ ಮೊದಲು ಸುರತ್ಕಲ್ನಲ್ಲಿರುವಂಥ ಟೋಲ್ ಗೇಟನ್ನು ತೆಗೀರಿ, ತೆಗಿಲಿಕ್ಕೆ ಬೇಕಾದ ದಿನಾಂಕವನ್ನು ನಿಗದಿ ಮಾಡಿ, ಆನಂತರ ಅದನ್ನು ಎಲ್ಲಿಗೆ ಬೇಕಾದರೂ ನೀವು ಶಿಫ್ಟ್ ಮಾಡಿ. ಅದು ನಿಮಗೆ ಬಿಟ್ಟದ್ದು. ಅದಕ್ಕೆ ಸಾವಿರ ದಾರಿಗಳಿದ್ದಾವೆ. ನಾವು ಇವತ್ತು ಆ ಪಾದಯಾತ್ರೆಯ ಮೂಲಕ ಇಲ್ಲಿಯ ಜನರ ಆಕ್ರೋಶವನ್ನು ಸರ್ಕಾರಕ್ಕೆ ಮತ್ತು ನಮ್ಮ ಲೋಕಸಭಾ ಸದಸ್ಯರಾದ ನಳಿನ್ ಕುಮಾರ್ ಕಟೀಲ್ ಮತ್ತು ಶೋಭಾ ಕರಂದ್ಲಾಜೆಯವರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇದರಲ್ಲಿ ಎಲ್ಲ ರಾಜಕೀಯಗಳನ್ನು ಬದಿಗಿಟ್ಟು ಜಾತಿ ಧರ್ಮ ಮತಗಳನ್ನು ಮೀರಿ ಜನ ಇವತ್ತು ಒಂದಾಗಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಸಂಸದರು, ನಮ್ಮ ಸರ್ಕಾರ, ಹೆದ್ದಾರಿ ಪ್ರಾಧಿಕಾರ ಈ ಗಂಭೀರತೆಯನ್ನು, ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅಂತಿಮವಾಗಿ ಟೋಲ್ ಗೇಟನ್ನು ತೆರವುಗೊಳಿಸುವ ನಿಟ್ಟಿನ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಇವತ್ತು ನಾವು ಶಾಂತಿಯುತವಾಗಿ ಪಾದಯಾತ್ರೆಯನ್ನು ಮುಗಿಸ್ತೀವಿ. ನಮಗೆ ಇವತ್ತು ನಡೆಯೋದು ಮಾತ್ರ ಮುಖ್ಯ. ಒಂದು ವೇಳೆ ನಮ್ಮ ಬೇಡಿಕೆಗೆ ನಮ್ಮ ಕಾಲಮಿತಿ ಒಳಗಡೆ ಸ್ಪಂದನೆ ಸಿಗಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಎಂ ಪಿ ಕಚೇರಿ ಚಾಲೂ ಮಾಡ್ತೀವಿ ಮತ್ತು ಹಗಲು ರಾತ್ರಿ ಧರಣಿಯನ್ನು ಕೂಡ ನಾವು ಮಾಡುವ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಅಂತಿಮವಾಗಿ ನಮ್ಮ ಇವುಗಳಿಗೆ ಬೇಡಿಕೆಗೆ ಇವರು ಮಣಿಲಿಲ್ಲ ಅಂದರೆ ನಾವು ಕಾನೂನನ್ನು ಮುರಿಯುವಂಥ, ಟೋಲನ್ನು ಬಹಿಷ್ಕರಿಸುವಂಥ ಒಂದು ತೀರ್ಮಾನಕ್ಕೂ ಕೂಡ ಹೋಗ್ತೀವಿ. ನಾವು ಕರೆ ನೀಡಿಯೇ ಈ ಕಾನೂನನ್ನು ಉಲ್ಲಂಘಿಸುವ ಮತ್ತು ಈ ಅಕ್ರಮವಾದಂಥ ಟೋಲ್ ಗೇಟನ್ನು ತೆರವುಗೊಳಿಸುವ ನಿಟ್ಟಿನಲ್ಲಿ ಟೋಲ್ ಚಲೋ ಮಾತ್ರ ಅಲ್ಲ, ಟೋಲ್ ಪಾವತಿ ಮಾಡದೇ ಹೋಗುವಂತಹ ಮತ್ತು ಟೋಲನ್ನು ಜನರೇ ನಿರ್ಮೂಲನೆ ಮಾಡುವಂಥ ಒಂದು ಹೋರಾಟಕ್ಕೂ ಕೂಡ ಕರೆ ನೀಡುವ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಅಧಿಕೃತ ಅಂತ ಅವರು ಬ್ಯಾನರ್ ಹಾಕಿದ್ದಾರೆ. ಆದರೆ ಅವರು ಹೇಳಿರುವಂಥದ್ದೇನು, ನೀವು ಇದನ್ನು ಅಕ್ರಮ ಟೋಲ್ ಗೇಟ್ ಅಂತ ಹೇಳಿದರೆ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರು. ಆದರೆ ನಾವು ಇಷ್ಟೆಲ್ಲ ಹೇಳ್ತಾ ಇದ್ದೀವಲ್ಲ, ಯಾಕೆ ನಮ್ಮ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಆಗಲಿಲ್ಲ? ಅದೇ ಉದಾಹರಣೆ, ನೀವು ಅದನ್ನು ನಮಗೆ ಬ್ಯಾನರ್ ಅನ್ನು ಹಾಕಿರುವಂಥದ್ದು ನಮ್ಮನ್ನು ಬೆದರಿಸಲಿಕ್ಕೆ. ನಾವು ಆ ಬೆದರಿಕೆಯ ಸವಾಲನ್ನು ಸ್ವೀಕಾರ ಮಾಡಿದ್ದೀವಿ, ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದೀವಿ. ಮತ್ತು ಎಂ ಪಿ ಮತ್ತು ನಿತಿನ್ ಗಡ್ಕರಿ ಅವರೇ ನಾವು ಆ ಟೋಲ್ ಗೇಟ್ ಅನ್ನು ತೆರವುಗೊಳಿಸುವ ಮಾತನ್ನು ಹೇಳಿದ್ದಾರೆ. ಅದರಿಂದಾಗಿ ಈ ಒಂದು ಫ್ಲೆಕ್ಸ್ ಅನ್ನು ಜನ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ನಾವು ಈ ಸವಾಲನ್ನು ಸ್ವೀಕರಿಸಿ ಇದು ಅಕ್ರಮ ಟೋಲ್ ಅನ್ನೋದನ್ನು ಇವತ್ತು ಸಾಬೀತು ಮಾಡಿದ್ದೀವಿ. ಭೂಮಿ ಪೂರಾ ತಿಂತವ ಹೆಚ್ಚಿನ ಅನ್ಯಾಯ ಒಂದು ಸ್ವಾಮಿ, ಕೋಟಿ ಕೋಟಿ ಕಾಸು ಮತ್ತು ಗೋಡಿಡದಿಂಗಾಯರತ್ತೆ ಸ್ವಾಮಿ, ಕಣ್ಣಿಡಲ್ಲ ಇಜ್ಜದೇನೆ ಕೊಂಡಿಲ್ಲ ಸ್ವಾಮಿ, ಅಯ್ಯೋ ಸ್ವಾಮಿ ಸ್ವಾಮಿ ಅಣ್ಣ ಸ್ವಾಮಿ, ಅಯ್ಯೋ ಸ್ವಾಮಿ ಅಯ್ಯ ಸ್ವಾಮಿ ಕೆಲ್ಲ ಸ್ವಾಮಿ, ಅಣ್ಣ ಸ್ವಾಮಿ ಕೆಲ್ಲ ಸ್ವಾಮಿ, ಇಲ್ಲೇ ಬಂಗಾಯರಾಟ ಸ್ವಾಮಿ. ಗಾಡಿ ನಮ್ಮ ತೆತ್ತಾಗ ಟ್ಯಾಕ್ಸಿ ನಮ್ಮ ಕಟ್ಟು ಜನ ಕೂಡದಾಗೆ ಟಾಲ್ಬೋದು ಸ್ವಾಮಿ, ಸರಿ ಕಟ್ಟ ವ್ಯವಸ್ಥೆ ಎಲ್ಲ ನಾಂತೇನೆ ಸಾಧಿಡಿ ಅಡ್ಡಪಟ್ಟು ದುಡ್ಡಿ ಮತ್ತದು ಸ್ವಾಮಿ. ಜನಾಚಿ ಕೆಟ್ಟು ನೆಂದೆ ಟವಲು ಮಾಡಲಿ ಸ್ವಾಮಿ, ಬಾಬಿದ ಮಂಡಲ ತಪ್ಪಿದ ಮಂಡಲ ಕೆಳಗಿರತ್ತೆ ಬಾಸ ಜಾತಿ ಸ್ವಾಮಿ ಸ್ವಾಮಿ ಅಣ್ಣ ಸ್ವಾಮಿ.